ಲೋಕಸಭಾ ಚುನಾವಣೆ ಎದುರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮೊಮ್ಮಗನ ಪರವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಟಿಕೆಟ್ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ ಯಾರೇ ಮುನಿಸಿಕೊಂಡ್ರೂ ಕೂಡ ಚುನಾವಣೆಯನ್ನ ಒಟ್ಟಿಗೆ ಮಾಡಬೇಕು ಪಕ್ಷದಲ್ಲಿ ಯಾರೇ ಮುನಿಸಿಕೊಳ್ಳಿ ಆದರೆ ನಾವೆಲ್ಲ ಒಟ್ಟಾಗಿ ಚುನಾವಣೆಯನ್ನ ಮಾಡಬೇಕು ಹಾಸನ ಜಿಲ್ಲಾ ಮುಖಂಡರಿಗೆ ದೇವೇಗೌಡರು ಸಂದೇಶ ರವಾನಿಸಿದ್ದಾರೆ ಬಿಜೆಪಿ ಜೊತೆಯಲ್ಲಿ ಒಗ್ಗಟ್ಟಿಗೆ ಚುನಾವಣೆಯನ್ನ ಮಾಡೋಣ ಅಂತ ಜೆಡಿಎಸ್ ವರಿಷ್ಠರು ಸಂದೇಶ ರವಾನೆ ಮಾಡಿದ್ದಾರೆ ಏನೇ ಮುನಿಸಿರಲಿ ಪಕ್ಷದಲ್ಲಿ ಏನೇ ಮುನಿಸಿದ್ರು ಏನೇ ಅಸಮಾಧಾನ ಇದ್ದರು ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಚುನಾವಣೆಯನ್ನ ಎದುರಿಸಬೇಕಾಗಿದೆ ಬಿಜೆಪಿಯ ಜೊತೆಗೂಡಿ ಒಟ್ಟಿಗೆ ನಾವು ಚುನಾವಣೆಯನ್ನ ಎದುರಿಸೋಣ ಅಂತ ಜೆಡಿಎಸ್ ವರಿಷ್ಠರು ಸಂದೇಶವನ್ನ ರವಾನಿಸಿದ್ದಾರೆ ಮುಂಬರತಕ್ಕಂತ ಚುನಾವಣೆಯಲ್ಲಿ ಈಗ ಸಿಟ್ಟಿಂಗ್ ಮೆಂಬರ್ ಪ್ರಜ್ವಲ್ ರೇವಣ್ಣ ಒಬ್ಬರೇ ಒಬ್ಬರು ಸಿಟ್ಟಿಂಗ್ ಮೆಂಬರ್ ಅದರಿಂದ ಅವರಿಗೆ ಈ ಸ್ಥಾನವನ್ನು ನಿಮ್ಮೆಲ್ಲರ ಅನುಮತಿಯಿಂದ 2018 ಬಿಟ್ಕೊಟ್ಟಿದ್ದೇನೆ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ರಲ್ಲಿ ನಾವು ನೀವು ಎಲ್ಲ ಒಟ್ಟು ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕೇವಲ ಇನ್ನು 3 ತಿಂಗಳಿಲ್ಲ ಡಿಸೆಂಬರ್ ಜನವರಿ ಫೆಬ್ರವರಿ 3ನೇ ದಯಮಾಡಿ ಹಿಂದೇನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಮರಿಬೇಕು ನಮ್ಮ ಇವತ್ತು ಒಂದು ಸ್ಥಾನ ಏನಿದೆಯೋ ಜಿಲ್ಲೆಯಲ್ಲಿ ಅದನ್ನು ಗೆಲ್ಲಿಸಿಕೊಡ್ಲಿಕ್ಕೆ ನಾನು ಎಲ್ಲ ಸ್ನೇಹಿತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಿಮಗೆ ಸರ್ವರಿಗೆ ನಮಸ್ಕಾರ ಮಾಡ್ತೇನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಕಾಶ್ ಈವರೆಗೆ ಇದ್ದಂತಹ ಈ ಒಂದು ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಬಹಿರಂಗವಾಗಿ ಮಾತನಾಡಿರಲಿಲ್ಲ ಒಂದೆಡೆಯಲ್ಲಿ ಮೊಮ್ಮಗನ ಪರವಾಗಿ ಬ್ಯಾಟ್ ಬೀಸಿದ್ರೆ ಮತ್ತೊಂದು ಕಡೆಯಲ್ಲಿ ಅಸಮಾಧಾನವನ್ನ ಪಕ್ಕಕ್ಕಿಟ್ಟು ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋಣ ಅನ್ನುವಂತಹ ಸಂದೇಶ ರವಾನಿಸಿದ್ದಾರೆ ಏನೆಲ್ಲ ಚರ್ಚೆ ಆಯಿತು ಸಭೆಯಲ್ಲಿ ದೇವೇಗೌಡರು ಏನೆಲ್ಲ ಸಂದೇಶ ರವಾನೆ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಅಂತ ಸಂತೋಷ್ ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವರನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಘೋಷಣೆ ಮಾಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಯುವಕರಿದ್ದಾರೆ, ಜೊತೆಗೆ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಹಾಸನ ಲೋಕಸಭಾ ಕ್ಷೇತ್ರವನ್ನು ಮಾತ್ರ ಉಳಿಸಿಕೊಂಡಿರುವಂತದ್ದು. ನನಗೆ ಇನ್ನು 2 ವರ್ಷ ರಾಜ್ಯಸಭಾ ಸದಸ್ಯರಾಗಿ ಇರುವಂತಹ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ನಾನು ಮತ್ತೆ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನ್ನುವ ಮುಖಾಂತರ ಬಹುತೇಕ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಹಾಸನದಲ್ಲಿ ಯಾರೇ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಏನು ಶಾಸಕರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಯಾರೇ ಪಕ್ಷದಲ್ಲಿ ಮುನಿಸಿದ್ರು ಕೂಡ ಅವೆಲ್ಲವನ್ನು ಸರಿ ಮಾಡಿಕೊಂಡು ಮುಂದೆ ನಡೆಯಬೇಕು ಎನ್ನುವ ಸಂದೇಶವನ್ನು ಸೂಚನೆಯನ್ನು ಕೂಡ ಈಗಾಗಲೇ ಜೆಡಿಎಸ್ ನ ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು. ಇವತ್ತು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಶ್ರೀರಾಮ ದೇವರ ಕಟ್ಟೆ ಏನಿದೆ ಅಲ್ಲಿ ಜೆಡಿಎಸ್ ನ ಪ್ರಮುಖ ಲೀಡರ್ಗಳ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಇವತ್ತು ಈ ಘೋಷಣೆಯನ್ನು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಡಿರುವಂತದ್ದು. ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಮತ್ತೆ ಕಂಟೆಸ್ಟ್ ಮಾಡ್ತಾರೆ ಅನ್ನುವ ಮುಖಾಂತರ ಈ ಜೆಡಿಎಸ್ ನಲ್ಲಿ ಇದ್ದಂತಹ ಗೊಂದಲ ಏನಿತ್ತು ಅಂದ್ರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ನಿಲ್ತಾರೇನೋ, ಪ್ರಜ್ವಲ್ ರೇವಣ್ಣ ನಿಲ್ಲಲ್ವೇನೋ, ಆ ರೀತಿಯಾದಂತಹ ಒಂದು ಚರ್ಚೆಗಳು, ದೇವೇಗೌಡರಿಗೆ ಸೀಟು ಬಿಟ್ಟು ಕೊಡ್ತಾರೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇತ್ತು. ಈ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಥಳೀಯ ಜೆಡಿಎಸ್ ಶಾಸಕರು ಕೂಡ ಧ್ವನಿಗೂಡಿಸಿದ್ರು, ದೇವೇಗೌಡರು ನಿಲ್ಲಲಿ ಅನ್ನುವ ಮಾಹಿತಿಯನ್ನು ಏಮಂಜು ಕೂಡ ಹೇಳಿದ್ರು. ಆದ್ರೆ ಇವತ್ತು ಫೈನಲ್ ಆಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ನೀಡೋ ಮುಖಾಂತರ ಈ ಗೊಂದಲಕ್ಕೆ ಎಲ್ಲಾ ಗೊಂದಲಕ್ಕೆ ಕೂಡ ತೆರೆ ಎಳೆದಿರುವಂತದ್ದು. ಒಟ್ಟಾರೆ ಇವತ್ತು ಬಂದಿದ್ದಂತಹ ಶಾಸಕರು ಸಿ ಎನ್ ಬಾಲಕೃಷ್ಣ ಆಗಿರ್ಬೋದು, ಸ್ವರೂಪ್ ಪ್ರಕಾಶ್ ಆಗಿರ್ಬೋದು, ಮತ್ತೆ ಮಾಜಿ ಶಾಸಕರುಗಳಾಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿದ್ರು. ಜೊತೆಗೆ ಪ್ರಮುಖ ಲೀಡರ್ಗಳು, ಪಕ್ಷದ ಪ್ರಮುಖ ಲೀಡರ್ಗಳು, ಮತ್ತೆ ಯಾರ್ಯಾರು ಜೆಡಿಎಸ್ ಪಕ್ಷದಲ್ಲಿ ಆ ಪಕ್ಷದ ಏನು ಹಿತವನ್ನು ಕಾಪಾಡ್ತಕ್ಕಂತಹ ಲೀಡರ್ಗಳು ಯಾರ್ಯಾರಿದ್ರು ಎಲ್ಲರೂ ಕೂಡ ಬಂದಂತಹ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆ ಹಾಸನ ಲೋಕಸಭಾ ಕ್ಷೇತ್ರದ
ಗೊಂದಲಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತೆರೆ ಎಳೆದಿರುವಂತದ್ದು ಸಂತೋಷ. ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.